ಒಳ್ಳೇದು ಮಾಡಿದ್ರಿ ಬಿಡ್ರಿ, ಅಟ್ಲೀಸ್ಟ್ ಯಾರೋ ಬೇರೆಯವ್ರು ತಿನ್ಲಿ ಅಂತ ಬಿಟ್ಟಿದ್ದೀರಲ್ಲಪ್ಪ. ಕರೆಕ್ಟ್, ಎಲ್ಲ ಬರೀ ನೀವೇ ತಿನ್ನೋ ಗಿರಾಕಿಗಳು ಅನ್ಕೊಂಡ್ಬಿಟ್ಟಿದ್ವಿ ನಾವು. ಸರ್ಕಾರ ಎಂದರೆ ತಿಂದು ಬಿಡುದು ಅನ್ಕೊಂಡಿದ್ವಿ. ಇವನು ಒಳ್ಳೆ ಬುದ್ಧಿ ಬಿಟ್ಬಿಟ್ಟಿದ್ದೀರಿ ಇನ್ನೊಬ್ರು ತಿನ್ಲಿ ಅಂತ. ಗುಡ್ ಸರ್, ಬ್ಯಾಡ್, ನನಗೆ ನಂಬಕ್ ಬರಲ್ಲ. ಯಾಕಂದ್ರೆ ಏನೇನು ಆಗ್ಬೇಕು ಈ ಕಲಿಯುಗದಲ್ಲಿ. ಪಠ್ಯಪುಸ್ತಕ NSCI ಕಾರ್ಯಕರ್ತರು ಮಾಡಿದ ಘಟನೆಯ ಮುಂದಿರಬಾರ್ದ ಭಾಗ. ಅರಗ ಜ್ಞಾನೇಂದ್ರ ಅವ್ರು ಹೇಳಿದ್ರು, ಏನಾದರೂ ಬಿಟ್ಟಿದ್ದಿದ್ರೆ ಮರ್ಡರ್ ಮಾಡ್ತಿದ್ರು ನಗೇಶ್ ಇದ್ದಿದ್ರಲ್ಲಿ ಅಂತ. ಲಿಟ್ಲ್ ಓವರ್ ಎಕ್ಸಾಜರೇಟೆಡ್. ಇನ್ನು ತನಿಖೆ ಎಲ್ಲ ಆಗಿ ಅಲ್ಲ ಅಲ್ಲ ಇಲ್ಲ, ಮರ್ಡರ್ ಲೆವೆಲ್ಗೆಲ್ಲ ಹೋಗ್ತಿರಲಿಲ್ಲ ಅನ್ಸತ್ತದು. ಬೆಂಕಿ ಡೋಂಟ್ ಥಿಂಕ್, ಅದು ಅದು ಪಕ್ಕ ಕಿಡಿಗೇಡಿಗಳು. ಪಬ್ಲಿಸಿಟಿ ನಾಯಕರನ್ನು ಮೆಚ್ಚಿಸಲು ಮಾಡಿರುವ ದಡ್ಡ ಮೂರ್ಖರ ತಂಡ ಅಷ್ಟೇ. ಹದಿನೈದು ಇಪ್ಪತ್ತು ಜನ ಬಂದು ಅಷ್ಟೇ ಅದು ಅದು ಅಷ್ಟೇ. ಅದಕ್ಕೆ ಅದಕ್ಕೆ ಮರ್ಡರ್ ಕೆಪಾಸಿಟಿ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ ತಂಡಕ್ಕೆ. ಪ್ರತಿಭಟನೆ ಸಹಜವಾಗಿರಲಿಲ್ಲ, ಕಾನೂನು ಬಾಹಿರವಾಗಿ ಕಾಪಾಡೋದು ದಟ್ಸ್ ಎಲ್ಲ ಕರೆಕ್ಟ್. ನುಗ್ಗಿದ್ದೆಲ್ಲ ತಪ್ಪವರು, ಅವಾಂತರ ಆಗ್ತಿತ್ತು ಅಂತೆಲ್ಲ ಹೇಳಿದ್ದಾರೆ. ಸರಿ, 34 ಜನ ಗೇಟ್ ಒದ್ದು ನುಗ್ಗಿದ್ದಾರೆ, ಘೋಷಣೆ ಕುಕ್ಕೊಂಡಿದ್ದಾರೆ ಅಂತೆಲ್ಲ ದೂರಲ್ಲಿದೆ. ಈಗ ಈಗೇನೋ ಭದ್ರತೆ ಕೊಟ್ಟಿದ್ದಾರಂತೆ ಪೊಲೀಸ್ನವರು. ಬಟ್ ನಿನ್ನೆ ನಾಗೇಶ್ ಹೇಳ್ತಿದ್ರು, ನನಗಿದು ಎಂದು ಹೊಳದೇ ಇರಲಿಲ್ಲ ಅಂತ. ಹೀಗಾಗತ್ತೆ ಅಲ್ಲ, ಭದ್ರತೆ ತಗೋಬೇಕು. ಓಕೆ, ನನಗೆ ಟ್ರೂ, ಈಸ್ ಎ ಸಿಂಪಲ್ ಫೆಲೋ, ಬೇಸಿಕಲಿ ಎ ಸಿಂಪಲ್ ಮ್ಯಾನ್. ತಾನು ಪಾಡಕ್ಕೆ ತಾನೇನೋ ಒಂದು ಜುಬಪ್ಪ ಜ ಹಾಕೊಂಡ ಅತ್ತ ಕಡೆಗೆ ಯಾವ್ದಾರ ಇಲ್ಲೆಲ್ಲ ಹತ್ಕೊಂಡು ಏನೋ ಮಾಡ್ಕೊಂಡು ಅಂದರೆ ಆ ಅಹಮ್ಮು ಮತ್ತು ಬಿಮ್ಮನ್ನು ತೋರಿಸೋ ಮಂತ್ರಿ ಅಲ್ಲ. ಅಲ್ಲ, ಆ ದಿಮಾಕು ಮತ್ತು ಕೊಬ್ಬಿನ ಸಂಕೇತವಾಗಿ ಪ್ರತಿನಿಧಿಯಾಗಿ ಕಾಣಲ್ಲ ಅವರು. ಕೆಲವು ಮಂತ್ರಿಗಳಿಗಿದೆ ಆ ಕೊಬ್ಬು ದಿಮಾಕ್ ಏನ್ರೀ ಅನ್ಕೊಂಡು ಒಂಥರ ಏನೋ ಆದ ತಕ್ಷಣ ಹಿಂಗೆ ಕೈಯಲ್ಲಿ ಮೊಬೈಲ್ ಹಿಂಗೆ ಹಿಂಗೆ ಇಟ್ಕೊಂಡೆ ಅಂತ ಹಂಗೆ ಮಾತಾಡೋದು. ಅದರಷ್ಟು ಇರಿಟೇಟಿಂಗ್ ಇಲ್ಲ ನನಗೆ ಇನ್ನೊಂದು ಆ ಮಂತ್ರಿಗಳೆಲ್ಲ ಮಾಡಿದಾಗ. ಇಲ್ಲಿ ಮೊಬೈಲಲ್ಲಿ ಇಟ್ಕೊಂಡು ಇನ್ನೊಬ್ಬ ನಿನ್ನ ಕೇಳ್ತಿರೋದು, ಇಟ್ಸ್ ಎನ್ ಇನ್ಸಲ್ಟ್. ಇನ್ನೊಬ್ರು ಯಾರೋ ಬಂದಿರ್ತಾರೆ ಅಂಥವ್ರೆಲ್ಲ ಇಲ್ಲ, ಅಂಥದ್ದಲ್ಲ ನಾಗೇಶ್. ಹಾಗಾಗಿ ಅವ್ರು ಹೇಳಿರೋದು ಸರಿ, ಬಟ್ ಆ ಮನೆಗೆ ಹೋಗಬಾರ್ದಾಗಿತ್ತು ಇವರು. ಮಾಡಿದ್ರೆ ಬೆಂಗಳೂರು ಮಾಡಬೇಕಾಗಿತ್ತು. ಸರಿ, ಅವ್ರ ಮಗ ವಿಶ್ವ ಏನೋ ಹೇಳಿದಾರಂತೆ, ಒಂದಷ್ಟು ಹೇಳಿದಾರಂತಲ್ಲ, ಅದು ಏನು ಹೇಳಿದಾರೆ ಫಸ್ಟ್ ನೋಡ್ಬಿಡೋಣ ಅಲ್ವಾ ಸರ್, ಆಮೇಲೆ ಆಮೇಲೆ ಮಾತಾಡ್ಸೋಣ ಅವ್ರನ್ನ. ಜನ ಬಂದರು, ಗೇಟಿಂದ ಒಳಗೆಲ್ಲ ಬರೋಕ್ಕೆ ಶುರು ಮಾಡಿ ಇಲ್ಲೆಲ್ಲ ಎಂಟ್ರ್ ಆದರು. ಸೊ ಎಲ್ಲ ಎಂಟ್ರ್ ಆಗಿ RSS ಚಡ್ಡಿ ಅಂತೆಲ್ಲ ತಂದ್ಕೊಂಡು ಅದಕ್ಕೆ ಬೆಂಕಿ ಇಡೋದು ಅದು ಇದು ಅಂತೆಲ್ಲ ಶುರು ಮಾಡಿ. ಪೊಲೀಸ್ ಅವ್ರು ಬರಲಿಲ್ಲ ಅಂದರೆ ಇನ್ನೊಂಚೂರು ಎಂಟ್ರ್ ಆಗೋರು. ಸೊ ಪೊಲೀಸ್ ರೈಟ್ ಟೈಮಿಗೆ ಬಂದಿದ್ದರಿಂದ ಅವ್ರಿಗೆ ಇನ್ನು ಮುಂದೆ ಬರೋಕ್ಕೆ ಬಿಡಲಿಲ್ಲ. ಒಂದು 25-30 ಜನ ಇದ್ದರು. ಪೊಲೀಸ್ ಎಲ್ಲ ಬಂದಮೇಲೆ ಪೊಲೀಸ್ ಅವ್ರನ್ನ ಪುಷ್ ಮಾಡ್ತಿದ್ರು, ಫಸ್ಟ್ ಜೆಂಟಲ್ ಆಗಿ ಹೇಳ್ತಾ ಇದ್ರು ಏನು ಮಾಡಿದ್ರು ಇನ್ಫ್ಯಾಕ್ಟ್ ಪೊಲೀಸ್ ಅವ್ರನ್ನೇ ತಳ್ಳಾಡಿದ್ರು. ಇದಾರಂತೆ ನಮ್ಮ ಜೊತೆನೆ ತುಮಕೂರಿಂದ ಎಲ್ಲಿಂದನೋ ಮಾತಾಡ್ತಿದ್ದಾರೆ ಅವ್ರ ಮಗ. ಏನು ಅಂತ ಕೇಳೋಣ. ನಮಸ್ಕಾರ ವಿಶ್ವದೀಪ್. ನಮಸ್ಕಾರ ಸರ್. ನೀವು ಏನು ಮಾಡ್ತಿದ್ದೀರಿ, ಓದ್ತಾ ಇದ್ದೀರಾ, ಕೆಲಸ ಮಾಡ್ತೀರೋ? ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಮುಗಿಸಿ MS ಕಂಪ್ಲೀಟ್ ಮಾಡ್ಕೊಂಡು ಇವಾಗ ವಾಪಸ್ ಬಂದಿದ್ದೀನಿ. ವಾಪಸ್ ಬಂದೆ ಅಂದರೆ? ಇವಾಗ ಇಲ್ಲಿ ನಮ್ಮ ಫ್ಯಾಮಿಲಿ ಬಿಸ್ನೆಸ್ಸು ಮತ್ತು ಅಗ್ರಿಕಲ್ಚರ್ ಮಾಡ್ತೀವಿ ಸರ್. ನಾವು ತೋಟ ಎಲ್ಲ ಇದೆ. MS ಮಾಡಿ ಅಗ್ರಿಕಲ್ಚರ್ಗೆ ಹೋದ್ರೇನಪ್ಪ? ಆಯ್ತು, ದೇವ್ರು ಒಳ್ಳೇದು ಮಾಡಲಿ ನಿಮಗೆ, ನಾವೇನು ಮಾಡೋಂಗಿಲ್ಲ. ಆಯಿತು, ತಪ್ಪೇನಿಲ್ಲ ಅದರಲ್ಲಿ. ನಥಿಂಗ್ ರಾಂಗ್ ಆಲ್ಸೋ, ನಥಿಂಗ್ ರಾಂಗ್. ವೈ ನಥಿಂಗ್ ರಾಂಗ್ ಆಲ್ಸೋ, ಸ್ಟಿಲ್ ವಂಡರ್ಫುಲ್. ನಿಮ್ಮನ್ನು ನೋಡಿದ್ರೆ ನಾನು ಇನ್ನೂ ಓದ್ತಾ ಇದ್ದೀನಿ ನಿಮ್ಗೆ ಕಾಣಿಸ್ಬಿಟ್ರಿ, ಯು ಲುಕ್ ಯಂಗ್. ಅದಕ್ಕೆ ಕೇಳಿದೆಪ್ಪ ಅಷ್ಟೆ. ಏನು ಮಾಡೋಕ್ಕಾಗತ್ತಪ್ಪ, ನನ್ನ ಟೈಪು, ನಾನು ಒಂದು ಸ್ವಲ್ಪ ಹಂಗೆ ಕಾಣಲ್ವೇನ್ರಿ? ನೀವು ಯಾವಾಗಲೂ ಹೆಂಗು ಬಿಡಿ ಸರ್. ಓಕೆ, ಆಲ್ ರೈಟ್. ಹಾಂ, ಏನಾಯ್ತದ, ವಾಟ್ ಹ್ಯಾಪನ್ ಎಸ್ಟರ್ಡೇ ಅಲ್ಲಿ? ಅದೇ ಸರ್, ನಾರ್ಮಲ್ ಆಗಿತ್ತು. ಅರೌಂಡ್ 1-1:15 ಹಂಗೆ ಒಂದು 20-25 ಜನ ಬಂದರು ಕೂಗಾಡ್ಕೊಂಡು. ನಾನು ಮನೆ ಒಳಗೆ ಇದ್ದೆ, ನಾನು ಏನೋ ಒಂಚೂರು ಕೆಲಸ ಮಾಡ್ಕೊತಿದ್ದೆ. ಸೊ ಗಲಾಟೆ ಆಯ್ತಲ್ಲ ಇಲ್ಲೇ. ಆ್ಯಕ್ಚುಲಿ ಯಾರು ಜನ ಇರಲಿಲ್ಲ, ಆಫೀಸಲ್ಲಿ PA ಒಬ್ಬರಿದ್ದರು, ಒಂದು 3-4 ಜನ ಸಾರ್ವಜನಿಕರು ಯಾರೋ ಬಂದಿರೋರಿದ್ದರು. ಸೊ ಅವ್ರು ಬಂದು ಸ್ಟಾರ್ಟಿಂಗ್ ರೋಡ್ ಹತ್ರ ಗಲಾಟೆ ಮಾಡ್ತಿದ್ರು. ಅವ್ರು ತುಂಬಾ ಅಗ್ರೆಸಿವ್, ಆಕ್ರಮಣಶಾಲಿಯಾಗಿದ್ದಾರೆ, ದೆ ಲುಕ್ಸ್ ವಯಲೆಂಟ್ ಅಂತ ಅನಿಸ್ತಾ? ಅದೇ ಸರ್, ಅವ್ರು ರೋಡಲ್ಲಿ ಇದ್ದಾಗ ನಮ್ಗೇನ್ ಭಯ ಆಗ್ಲಿಲ್ಲ. ಅವ್ರು ಯಾವಾಗ ಗೇಟ್ ತಕೊಂಡು ಒಳಗೆಲ್ಲ ಬಂದ್ರಲ್ಲ, ಸೊ ಅವಾಗ ಅಟ್ಲೀಸ್ಟ್ ಯಾರೋ ಪೊಲೀಸ್ ಇದ್ದಿದ್ರೆ ಒಂಥರ ಸೆಕ್ಯೂರ್ಡ್ ಫೀಲಿಂಗ್ ಇರೋದು. ಯಾರು ಇಲ್ಲದೆ ಮನೆ ಒಳಗೆ ಅವ್ರು ನುಗ್ಗಿದ್ರಲ್ಲ, ಅವಾಗ ಇಲ್ಲಿದ್ದವ್ರಿಗಿಂತ ನಮಗಿಂತ ಹೆಚ್ಚಾಗಿ ನಮ್ಮ ಪಕ್ಕನೇ, ಇಲ್ಲಿ ಪಕ್ಕ ನಮ್ಮ ದೊಡ್ಡಪ್ಪನ ಮನೆ ಇದೆ, ಅಲ್ಲಿ ನಮ್ಮ ಅತ್ತಿಗೆ ಪಾಪ ಒಂದೂವರೆ ವರ್ಷದ ಮಗು ಇದೆ, ಅವರೆಲ್ಲ ತುಂಬ ಹೆದರ್ಕೊಂಡು ಬಾಗಿಲಾಕೊಂಡು ಹೋಗಿ ಫೋನೆಲ್ಲ ಮಾಡಿದ್ರು.
ವಾಯ್ಸಿ ನಿಮ್ಮನೇನ ನೀವು ಒಬ್ಬರೇ ಇದ್ರ ಹಂಗಾರೆ ಇದಕ್ಕಿಂತ ಇಪ್ಪತ್ತು ಇಪ್ಪತ್ತೈದು ಜನ ನಾನು ಮನೇಲಿ ಒಬ್ಬನೇ ಇದ್ದೆ ಸರ್. ಓ ಡಿಡ್ ಯು ಎಕ್ಸ್ಪೆಕ್ಟ್ ರಾಜಕಾರಣದಲ್ಲಿ ಇವೆಲ್ಲ ಆಗಬಹುದು ನುಗ್ಗಿದ್ರಲ್ಲ ಅದೊಂದು ಚೂರು ಇದು ಮಾಡಿ ತಿಪ್ಟೂರಲ್ಲೆಲ್ಲ ಯಾವತ್ತೂ ಆಗಿಲ್ಲ ಸರ್ ಈ ಥರ ಎಲ್ಲ ಅದರಿಂದ ನಮಗೆ ನಾವೇನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ. ಏಯ್ ಎಷ್ಟೊಂದು ಟಿ ವಿಲಿ ಬರ್ತಾ ಇರತ್ತೆ ಏನು ಕಡಿಮೆ ಬರುತ್ತಾ ಟಿ ವಿನಲ್ಲಿ ನಾವು ಬೆಳಗ್ಗೆ ಆದರೆ ಮಧ್ಯಾಹ್ನ ರಾತ್ರಿ ಹಾಕ್ತೀವಿ. ಇಲ್ಲ ಸರ್ ನಾವು ಇಲ್ಲೆಲ್ಲ ಏನು ತುಂಬ ನಾರ್ಮಲ್ ಆಗಿರುತ್ತೆ ನಾವು ಯಾವತ್ತೂ ಮನೆ ಹತ್ರ ಪೊಲೀಸು ಬರಲ್ಲ. ಓಕೆ ಈ ನಿಮ್ಮ ತಂದೆ ಮಂತ್ರಿಯಾಗಿ ಕೆಲಸ ಮಾಡ್ತಿರೋದ್ರಿಂದ ಯು ಡೋಂಟ್ ಇನ್ವಾಲ್ವ್ ಇನ್ ಪಾಲಿಟಿಕ್ಸ್ ನೀವು ಅದರಿಂದ ದೂರ ಇದ್ದೀರಾ? ಇಲ್ಲ ಸರ್ ನಾನು ಇನ್ವಾಲ್ವ್ ಆಗಲ್ಲ ನಾನು ದೂರ ಇದ್ದೀನಿ. ಐ ಸಿ. ಓಕೆ ನಿಮ್ಮ ತಂದೆನೂ ನಿನ್ನೆ ಅದನ್ನೇ ರಾತ್ರಿ ಹೇಳ್ತಾ ಇದ್ರು. ಸೊ ನನಗೆ ಆಶ್ಚರ್ಯ ಆಗ್ತಿದೆ ಇದಾಗಿರೋದು, ಯಾಕಂದ್ರೆ ನಾನು ಎಂದೂ ಪೊಲೀಸ್ ಪ್ರೊಟೆಕ್ಷನ್ ಬಗ್ಗೆ ಎಲ್ಲ ಚಿಂತೆನೆ ಮಾಡಿದವನಲ್ಲ ನಾನು. ಐ ನೆವರ್ ಥಾಟ್ ಆಫ್ ಇಟ್ ಅದನ್ನು ಅಂತ ಅವರು ಹೇಳ್ತಾ ಇದ್ರು. ಈಗ ಹೀಗಿದೆ ಅಂತ ಹೇಳ್ತಿದ್ದಾರೆ. ಸೊ ಕಂಪ್ಲೇಂಟನ್ನು ಯಾರು ಅಲ್ಲಿ ಕೊಟ್ಟಿದ್ದಾರಂತೆ ಒಬ್ಬರು. ಅದೇ ಅದೇ. ಸೊ ಹಾಂ ನೀವು ಸ್ಟೇಟ್ಮೆಂಟ್ ಕೊಡಬೇಕಾಗತ್ತೆ. ಯು ಮೇ ಹ್ಯಾವ್ ಟು ಗಿವ್ ಯಾಕಂದರೆ ನನಗೆ ಥ್ರೆಟನ್ ಆಯಿತು ಅಂತಾನೋ. ಮನೆ ಒಳಗಡೆ ಬೆಂಕಿ ಹಾಕಕ್ಕೆ ಟ್ರೈ ಮಾಡಿದ್ರಾ? ಡಿಡ್ ದೇ ಟ್ರೈ ಅಟ್ ಲೀಸ್ಟ್ ಇನ್ ಅದೇ. ಹ್ಞೂ ಸರ್ ಅವ್ರು ಫುಲ್ ಗೇಟಿಂದ ಒಳಗೆ ಬಂದು ಆಲ್ಮೋಸ್ಟ್ ಒಂದು 25-30 feet ಒಳಗಡೆನೆ ಇದ್ದರು. ಒಳಗಡೆನೆ ಅವರು ಆರ್ ಎಸ್ ಎಸ್ ಚಡ್ಡಿಗೆ ಬೆಂಕಿ ಹಚ್ಚೋದು ಎಲ್ಲ ಮಾಡಿದ್ದು. ಓ ಅಂದರೆ ಆ್ಯಕ್ಚುಯಲ್ ಮನೆಯೊಳಗೆ ಬಂದಿಲ್ಲ ಅಲ್ವಾ ಅವರು? ಅದೇ ಕಾಂಪೌಂಡ್ ಒಳಗಡೆ ನಮ್ಮ ಡೋರ್ ಹತ್ತಿರ ಬಂದಿದ್ರು ಅಷ್ಟೇ. ಓಕೆ ಆಲ್ ರೈಟ್ ಸರಿ. ಡೋರ್ ಬಾಗ್ಲು ಹಾಕಿತ್ತು ಸರ್. ಆರಾಮಾಗಿದ್ದೀರೋ? ಹಾಂ ಸರ್ ಆರಾಮಾಗಿದ್ದೀವಿ. ಇಂದು ರಾತ್ರಿ ಊಟ ಗೀಟ ಮಾಡಿ ನೆಮ್ಮದಿಯಾಗಿ ನಿದ್ದೆ ಹೊಡೆದಿದ್ದೀರಿ ತಾನೆ? ಏನು ಗಾಬರಿ ಇಲ್ವಲ್ಲ? ಹಾಂ ಇಲ್ಲ ಇಲ್ಲ ಸರ್ ಆಯ್ತು. ಪೊಲೀಸ್ ಎಲ್ಲ ಬಂದಿದ್ರು ಸೊ ಏನು ಗಾಬರಿ ಇಲ್ಲ. ಸರಿ ಯು ಟೇಕ್ ಕೇರ್. ಏನು ಇಂಜಿನಿಯರಿಂಗು ನಿಮ್ಮದು? ಹಾಂ ನಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ಯಾಚುಲರ್ಸು ಎಮ್ ಎಸ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಆಯ್ತು ಆಲ್ ರೈಟ್. ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಕೇರ್ಫುಲ್ ಆಗಿರಿ. ರಾಜಕಾರಣ ತಂದೆ ಇದ್ದ ಮೇಲೆ ಅಥವಾ ನೀವಿದ್ರೆ ನಾಳೆ ಇನ್ನೊಬ್ರು ಇದ್ರೆ ಈ ರೀತಿಯ ದ್ವೇಷಮಯ ವಾತಾವರಣದಲ್ಲಿ ಬಹಳ ಸಹಜ ಈ ಥರದೆಲ್ಲ ಕೆಲವೆಲ್ಲ ನಡೆಯುವಂಥದ್ದು. ಅದನ್ನು ಹಾಗೇ ನಿಭಾಯಿಸಬೇಕು ಮತ್ತು ಹಾಗೇ ಎದುರಿಸಲೂ ಬೇಕು. ಇದರಲ್ಲಿ ನಿಮ್ಮ ಪಾತ್ರ ಏನೇ ಇಲ್ಲದಿದ್ದರೂ ತಯಾರಿ ಆಗಬೇಕಷ್ಟೆ. ಆಲ್ ರೈಟ್ ಟೇಕ್ ಕೇರ್. ಗಾಡ್ ಬ್ಲೆಸ್ ಯು ಆಲ್ವೇಸ್.